ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಷಯ ಏನಂದರೆ, ನನಗೆ ಹೇರ್ ಕೇರ್ ಬಗ್ಗೆ. ನನಗೆ ಸ್ವಲ್ಪ ಡೆಲಿವರಿ ಆದಮೇಲೆ ಹೇರ್ಸ್ ತುಂಬ ಹೇರ್ ಫಾಲ್ ಆಯ್ತಲ್ಲ, ಅದಕ್ಕೆ ಇವಾಗ ಒಂದು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಅದರಿಂದ ತುಂಬ ಹೇರ್ ಚೆನ್ನಾಗಿ ಬರ್ತಾ ಇದ್ದಾವೆ. ಅದಕ್ಕೆ ನಿಮಗೂ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತೇಳಿ, ಆ ಆಯಿಲ್ ಯಾವ ರೀತಿ ಮಾಡೋದು ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇಲ್ಲಿ ಡೈರೆಕ್ಟಾಗೆ ಮಾತಾಡಿದ್ದು, ಬಟ್ ಪಾಪು ಅಲ್ಲೇ ಆಟಾಡ್ತಾಯಿದ್ಲು. ನನ್ನ ವಾಯ್ಸ್ಗಿಂತ ಪಾಪು ಸೌಂಡೇ ಜಾಸ್ತಿ ಇತ್ತು, ಅದಕ್ಕೆ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಾಂದರೆ ಎಲ್ಲ ಕ್ಲೀನಾಗಿ ಡೈರೆಕ್ಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳ್ದೆ ಅಲ್ವಾ, ನಂಗೆ ಡೆಲಿವರಿ ಆದಮೇಲೆ ತುಂಬ ಏರ್ ಫಾಲ್ ಆಯಿತು, ಅದಕ್ಕೆ ತುಂಬ ಸಣ್ಣ ಆಗೋಗಿತ್ತು ಕೂದಲು. ಅದಕ್ಕೆ ಇಂಡಿಯಾಗೆ ಹೋದ್ಮೇಲೆ ಎಲ್ಲ ಕಟ್ ಮಾಡಿಸ್ದೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ಇವಾಗ 1-2 ಮಂತ್ಸಿಂದ ನಾನು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಹೇರ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ತುಂಬ ಥಿಕ್ಕಾಗಿ ಬಂದಿದೆ ಹೇರ್ಸ್ ಎಲ್ಲ. ನಾನು ಎಷ್ಟು ನನ್ನ ವಿಡಿಯೋಸ್ ಫಸ್ಟಿಂದ ಫಾಲೋ ಮಾಡ್ತಾ ಇರೋರು ಗೊತ್ತು, ನಾನು ಎಷ್ಟೊಂದು ಹೇರ್ ಕಟ್ ಮಾಡಿಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು. ಇವಾಗ ಎಷ್ಟೊಂದು ಬೆಳೆದಿದ್ದಾವೆ ನೀವೇ ನೋಡ್ತಾ ಇದ್ದೀರಾ, ಎಷ್ಟು ಕೂದಲು ಬಂದಿದ್ದಾವೆ ಅಂತ ಹೇಳಿಬಿಟ್ಟು ತುಂಬ ಥಿಕ್ಕಾಗಿ ಬಂದಿದೆ. ಅದು ಅಲ್ಲದೆ ನನಗೆ ಸ್ವಲ್ಪ ವೈಟ್ ಹೇರ್ಸ್ ಎಲ್ಲ ಕಾಣಿಸ್ತಾ ಇದ್ದಾವೆ. ಈಗಿನ ಕಾಲದ ಫುಡ್ಡು ವಾತಾವರಣಕ್ಕೆ ಅರ್ಧ ಚಿಕ್ಕ ಮಕ್ಕಳು ಸಹ ವೈಟ್ ಹೇರ್ಸ್ ಬಂದುಬಿಡ್ತಾ ಇದ್ದಾವೆ. ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡೋಣ, ವೈಟ್ ಹೇರ್ಸ್ ಜಾಸ್ತಿ ಬರದೇ ಇರಲಿ ಅಂತ ಹೇಳಿಬಿಟ್ಟು. ವೈಟ್ ಹೇರ್ಸ್ಗೂ ಯೂಸ್ ಆಗುತ್ತೆ ಇದು, ಹೇರ್ ಗ್ರೋತು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಉದ್ದ ಬಂದಿದ್ದಾವೆ. ನಂಗೆ 2 ಮಂತ್ಸ್ಗೆ ತುಂಬ ಚೆನ್ನಾಗಿ ಬಂದಿದೆ. ನಾನು 2 ಮಂತ್ಸಿಂದನೇ ಯೂಸ್ ಮಾಡ್ತಾ ಇರೋದು. ಇದೆಲ್ಲ ನೋಡಿ, ಬೇಬಿ ಹೇರ್ಸ್ ಎಷ್ಟೊಂದಿನ ಬರ್ತಾನೆ ಇದ್ದಾವೆ. ಫುಲ್ ಥಿಕ್ಕಾಗಿ ಬರ್ತಾ ಇದೆ ಹೇರ್ ಎಲ್ಲ ನನಗೆ ಇವಾಗ. ಬಟ್ ಈ ಬೇಬಿ ಹೇರ್ಸಿಂದ ಸ್ವಲ್ಪ ಕಷ್ಟನೇ ಎಲ್ಲ, ಅಂದರೆ ಜಡೆ ಹಾಕೊಳಕ್ಕಾಗಲ್ಲ, ಏನೂ ಇಲ್ಲ, ಮುಂದೆನೇ ಇರ್ತಾವಲ್ಲ. ಬಟ್ ಇವೆಲ್ಲ ಚೆನ್ನಾಗಿ ಬೆಳೀತಾ ಇದೆ ಇವಾಗ. ನಂಗೆ ಬೇಬಿ ಹೇರ್ಸ್ ತುಂಬ ಬಂದುಬಿಟ್ಟಿದ್ದಾವೆ. ಈ ಆಯಿಲ್ ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೂ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ. ನಿಮ್ಗೆ 2 ಮಂತ್ಸಲ್ಲಿ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ, ಬೇಬಿ ಹೇರ್ಸ್ ಎಲ್ಲ ಬರುತ್ತೆ, ಅವಾಗೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ, ಯಾವ ರೀತಿ ಮಾಡೋದು ಈ ಆಯಿಲ್ ಅಂತ ನೋಡೋಣ. ನಾನು ಬಂದು ಕಲೋಂಜಿ ಸೀಡ್ಸ್ ತಗೊತಾ ಇದ್ದೀನಿ. ತುಂಬ ಜನ ಬ್ಲ್ಯಾಕ್ ಎಲ್ಲು ಅಂತಾರೆ, ಬಟ್ ಇದು ಬ್ಲ್ಯಾಕ್ ಎಲ್ಲು ಅಲ್ಲ, ಕಲೋಂಜಿ ಅಂತೇನು ಸಪ್ರೇಟ್ ಇರುತ್ತೆ. ಇದು ಎಲ್ಲು ಥರನೇ ಇರುತ್ತೆ, ಬಟ್ ಬ್ಲ್ಯಾಕ್ ಎಲ್ಲು ಅಲ್ಲ ಇದು. ನೋಡಿ, ಎಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಮಾಡಿ ಇಟ್ಕೋಬೋದು, ಸ್ಟಾಕ್ ಇಟ್ಕೋಬೋದು. ನಾನು ಒಂದು 4-5 ಸ್ಪೂನಷ್ಟು ಅದು ಕಲೋಂಜಿ ಹಾಕ್ಕೊಂಡ್ಬಿಟ್ಟು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರಿಗೆ 4-5 ಸ್ಪೂನಷ್ಟು ಮೆಂತ್ಯಕಾಳು ಸಹ ಹಾಕ್ಕೊತಾ ಇದ್ದೀನಿ. ಸೊ ಮೆಂತ್ಯಕಾಳಿಂದನೇ ನಮಗೆ ಹೇರ್ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಅಷ್ಟೇ, ನಾನು ಸ್ವಲ್ಪ ಜಾಸ್ತಿನೇ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ನಮಗೆ ಇದು ಆಗೋ ತಕ್ಷಣ ಮತ್ತೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಆಲ್ರೆಡಿ ನಾನು ಒಂದು ಬಾಟಲ್ ಯೂಸ್ ಮಾಡ್ತಾ ಇದ್ದೆ, ಅದು ಆಗೋಗಿದೆ. ಅದಕ್ಕೆ ನೆಕ್ಸ್ಟ್ ಇನ್ನೊಂದ್ಸಲಿ ಇನ್ನೊಂದು ಬಾಟಲ್ ಮಾಡ್ಕೊತ ಇದ್ದೀನಿ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇಲ್ಲಿ ಬಂದು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರೆಲ್ಲ ಬಾಯ್ಲ್ ಆಗೋ ಟೈಮಲ್ಲಿ ನಾನು ಇನ್ನೊಂದು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಬಂದು ಆರ್ಗಾನಿಕ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಕಾಸ್ಕೋದಲ್ಲಿ ಸಿಗುತ್ತೆ ನಮಗೆ. ಇದು ಈ ಆಯಿಲು ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ ಎಲ್ಲರೂ. ಸೊ ತುಂಬ ಒಳ್ಳೆ ಆಯಿಲ್ ಇದು ಕೋಕೋನಟ್ ಆಯಿಲ್, ಅದಕ್ಕೆ ನಾನು ಈ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದು ಆಯಿಲ್ ಇದ್ದರೂ ಯೂಸ್ ಮಾಡ್ಬೋದು ಕೋಕೋನಟ್ ಆಯಿಲ್, ಇಲ್ಲಾಂದರೆ ಹರಳೆ ಎಣ್ಣೆ ಇದ್ದರೆ ಅದಾದರೂ ಯೂಸ್ ಮಾಡ್ಬೋದು. ಬಟ್ ಕೋಕೋನಟ್ ಆಯಿಲ್ ಬೇಗ ವಾಶ್ ಮಾಡ್ಕೋಬೋದಲ್ಲ ತಲೆ ಅಂತ ಹೇಳಿಬಿಟ್ಟು ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು ನಾನು ಇಲ್ಲಿ ಸ್ವಲ್ಪ ಅದು ಮೆಲ್ಟ್ ಆದಮೇಲೆ ಕೋಕೋನಟ್ ಆಯಿಲ್ ಇಲ್ಲಿ ಕಲಂಜಿ ಪೌಡ್ರು 1-2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಮೆಂತೆ ಪೌಡ್ರು ಬಂದು 3 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಾನು ಚಿಕ್ಕ ಗ್ಲಾಸ್ ಅಷ್ಟು ಆಯಿಲ್ ತಗೊಂಡಿರೋದು, ಅದಕ್ಕೆ ಇಷ್ಟು ಮೆಸರ್ಮೆಂಟ್ ಸರಿ ಹೋಗುತ್ತೆ ನನಗೆ. ಆಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಆಯಿಲು. ಯಾವ ರೀತಿ ಅಂದರೆ ನಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಆಯಿಲು ಹೇಗೆ ಬರುತ್ತೆ ಅಂದರೆ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಬೇಕು, ಅವಾಗೇ ನಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗೋದು ಈ ಆಯಿಲಲ್ಲಿ. ನೀವೇ ನೋಡ್ತಾ ಇರಬೇಕು ಯಾವ ರೀತಿ ಕುದಿತಾ ಇದೆ ಆಯಿಲ್ ಅಂತ ಹೇಳ್ಬಿಟ್ಟು. ನೋಡಿ, ಆಯಿಲ್ ಎಲ್ಲ ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆದಮೇಲೆ ಸೈಡ್ಗೆ ಇಟ್ಕೊಂಡು ತಣ್ಣಗಾದಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಕೋಬೇಕು. ಗಾಜಿನ ಬಾಟ್ಲಲ್ಲೇ ಹಾಕ್ಕೋಬೇಕು, ಯಾಕಂದರೆ ಪ್ಲಾಸ್ಟಿಕ್ ಆಗಲಿ ಸ್ಟೀಲ್ ಆಗಲಿ ಯೂಸ್ ಮಾಡಬೇಡಿ. ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕ್ಕೊಳ್ಳಿ. ನಮಗೆ ಇದು 5-6 ಮಂತ್ಸ್ ಆದರೂ ಇರುತ್ತೆ, ಆರಾಮಾಗಿ ಯೂಸ್ ಮಾಡ್ಕೋಬೋದು.
ಈ ರೀತಿ ಗಾಜಿನ ಬಾಕ್ಸಲ್ಲಿ ಹಾಕೋಬಿಟ್ಟು ಆಮೇಲೆ ನಾನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ಇದು ಬಿಸಿಲಲ್ಲಿ ಯಾಕೆ ಇಡಬೇಕಂದ್ರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಲಾಸ್ ಆಗಲ್ಲ, ಹಾಗೇ ಇರುತ್ತೆ. ಬಿಸಿಲಲ್ಲಿ ಏನಿಲ್ಲ ಅಂದ್ರೆ ಕಮ್ಮಿ ಅಂದರೂ 5-6 days ಆದರೂ ಇಡ್ಬೋದು. 10 days ಇಟ್ಟರೆ ಇನ್ನೂ ಒಳ್ಳೆಯದು. ಕಂಟಿನ್ಯೂಸಾಗಿ ಬಿಸಿಲಲ್ಲಿ ಇಡಬೇಕು. ನಾನೊಂದು 6 days ಇಟ್ಟಿದ್ದೀನಿ. ಆಮೇಲೆ 6 days ಆದಮೇಲೆ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೋಡಿದ್ರಲ್ಲ ಯಾವ ರೀತಿ ಮಾಡೋದಾಗಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನು ನಾವು ಏನಿಲ್ಲ ಅಂದರೂ ವೀಕಲ್ 2 times ಇಟ್ಕೋಬೇಕು. ವೀಕಲ್ 2 times ಇಟ್ಕೊಂಡ್ರೆ 1 month ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾವು ಇನ್ನೇನು 1 hour 2 hours ಸ್ನಾನ ಮಾಡ್ತೀವಿ ಅನ್ನೋ ಅವಾಗಾದರೂ ಇಟ್ಕೋಬೋದು. ಇಲ್ಲಾಂದರೆ 1 day ಫಸ್ಟ್ ಇವತ್ತು ಇಟ್ಕೊಂಡು ನಾಳೆ ಸ್ನಾನ ತಲೆ ಸ್ನಾನ ಮಾಡ್ಬೋದು. ಆವಾಗಾದರೂ ಇಟ್ಕೋಬೋದು. ತುಂಬ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ. ಇದರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ಎಷ್ಟು ಫುಲ್ ದಪ್ಪ ಬಂದುಬಿಟ್ಟಿದ್ದಾವೆ ನನ್ನ ಕೂದಲೆಲ್ಲ. ಇವಾಗ ಬಿಸಿಲಲ್ಲೆಲ್ಲ ಇಟ್ಟಿದ ಮೇಲೆ ಈ ರೀತಿ ಆಗುತ್ತೆ. ನಾನು 1 bottle ಆಗೈತಿ, 2nd bottle ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿ ಇದಾಗುತ್ತೆ. ಇದನ್ನು ಇವಾಗ ನಾನು ಇಟ್ಕೊತೀನಿ. ಯಾರಾದರೂ ಇಡೋರು ಇದ್ದರೆ ಚೆನ್ನಾಗಿ ಮಸಾಜ್ ಮಾಡಿ ಇಡ್ತಾರಲ್ವ. ಸೊ ನಮ್ಗೆ ಯಾರು ಇಲ್ಲ ಇಡೋರು, ಮನೆ ಅಮ್ಮ ಆ ಥರ ಅವ್ರು ಇದ್ದರೆ ಚೆನ್ನಾಗಿ ಇಡ್ತಾರೆ. ಈ ಥರ ಎಲ್ಲ ಫುಲ್ ಮಸಾಜ್ ಮಾಡಿಬಿಟ್ಟು ಯಾರು ಇಲ್ಲ ಅಲ್ವಾ, ನಾನೇ 2 ಕೈಲಿ ಇಟ್ಕೊತೀನಿ. ಇವಾಗ ನಿಮ್ಗೆ ತೋರಿಸೋಕ್ಕೋಸ್ಕರ 1 hand ಯೂಸ್ ಮಾಡ್ತಾ ಇದ್ದೀನಿ. ಫುಲ್ಲು ತಲೆಯೆಲ್ಲ ಫುಲ್ಲು ರೂಟ್ಸ್ ಚೆನ್ನಾಗಿ ಇಟ್ಕೋಬೇಕು. ರೂಟ್ಸ್ ಚೆನ್ನಾಗಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಆಯಿಲ್ ಎಲ್ಲನೂ. ಇಂದು ಚೆನ್ನಾಗಿ ರೂಟ್ಸ್ಗೆ ಎಲ್ಲ ಇಟ್ಕೊಂಡು ಸ್ವಲ್ಪ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಎಡ ಕೈಯಲ್ಲಿನೂ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಲ್ವಾ. ಸೊ ಹೇರ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ, ಏರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ. ಇದು ಮೆಂತೆ ಪೌಡ್ರಿಂದ ಏರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ, ಏರ್ ಗ್ರೋ ತುಂಬ ಚೆನ್ನಾಗಿರುತ್ತೆ. ಕಲಾಂಜಿಯಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹೇರ್ಸ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಆ ಥರ ಬರುತ್ತೆ. ಎರಡೂ ಮಿಕ್ಸ್ ಆದರೆ ತುಂಬ ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮನೆಯಲ್ಲಿ ಯಾರಾದರೂ ಯಾವ ಆಯಿಲ್ ಇಡೋರು ಇದ್ದರೆ ಅವ್ರ ಹತ್ರ ಇಟ್ಸ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡಿಸ್ಕೊಳ್ಳಿ. ಈ ರೀತಿ ಆಯಿಲ್ ಇಟ್ಕೊಂಡು ನಾನು ಇವತ್ತು ಇಟ್ಕೊಂಡು ನಾಳೆ ಸ್ನಾನ ಮಾಡ್ತೀನಿ. ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ 1-2 hours ಸ್ನಾನ ಮಾಡ್ತೀನಿ ಅನ್ನಾಗ ಮಾತ್ರ ಯಾವಾಗ ಇಟ್ಕೊಳ್ಳಿ. ಆಯಿಲ್ ಏನು ಮಾಡ್ತಾರೆ ಅಂದರೆ ತುಂಬ ಜನ ಈ ಥರ ಇಟ್ಕೊಂಡು 1 week 4 days 5 days ಆದರೂ ಕಂಟಿನ್ಯೂಸಾಗಿ ಹಾಗೆ ಇಟ್ಕೊಂಡಿರ್ತಾರೆ. ಆ ರೀತಿ ಇಟ್ಕೋಬಾರ್ದು ಆಯಿಲ್ಲು, ಯಾಕಂದರೆ ಆ ರೀತಿ ನಮ್ಮ ತಲೆಯಲ್ಲಿ ಆಯಿಲ್ ಇದ್ದರೆ ನಮ್ಮ ಧೂಳು ಅದೆಲ್ಲ ಬಂದು ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಸೊ ಏರ್ ಗ್ರೋತ್ಗೆ ಹೆಲ್ಪ್ ಆಗಲ್ಲ, ಅದು ಆಯಿಲ್ ಇಟ್ಕೊಂಡ್ರು ವೇಸ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ನಾವು ನಾಳೆ ಸ್ನಾನ ಮಾಡ್ತೀವಿ ಅಂದಾಗ ಇವತ್ತು ಈ ಸಾಯಂಕಾಲ ಆ ಥರ ಇಟ್ಕೊಳ್ಳಿ, ಇಲ್ಲಾಂದರೆ ನಾವು 2-3 hoursಲ್ಲಿ ಸ್ನಾನ ಮಾಡ್ತೀವಿ ಅನ್ನೋವಾಗ ಮಾತ್ರ ಆಯಿಲ್ ಯೂಸ್ ಮಾಡಿ. 1 week ಆಯಿಲಲ್ಲಿ ತಲೆಯಲ್ಲಿ ಇಟ್ಕೊಂಡ್ರು ವೇಸ್ಟ್, ಅದೇನು ಯೂಸ್ ಇರಲ್ಲ. 1 week ಫುಲ್ಲು ಆಯಿಲ್ ಇಟ್ಕೊಂಡ್ರು. ಆಯಿಲ್ ಇಟ್ಕೊಂಡ್ಮೇಲೆ ಮತ್ತೆ ನಾವು ಜಡೆ ಹಾಕ್ಕೊಂಡು ಮಲಗುವಾಗ ಜಡೆ ಹಾಕ್ಕೊಂಡು ಮಲ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಕೂದಲೆಲ್ಲ ಸ್ಪ್ಲಿಟನ್ ಆಗುತ್ತೆ ಅಲ್ವಾ. ಸೊ ಅದು ಆಗಲ್ಲ ಜಡೆ ಹಾಕ್ಕೊಂಡು ಮಲ್ಕೊಂಡ್ರೆ. ಬಟ್ ನನಗೆ ಜಡೆ ಹಾಕ್ಕೊಳಕ್ಕೆ ಆಪ್ಷನ್ ಇಲ್ಲ, ಯಾಕಂದರೆ ಪಾಪು ಜಡೆ ಹಾಕ್ಕೊಂಡ್ರೆ ನಾನು ಕೀಳ್ತಾನೆ ಇರ್ತಾಳೆ. ಅದಕ್ಕೆ ನಾನು ಆದಷ್ಟು ಈ ಥರ ಮೇಲೆ ಹಾಕ್ಕೊತೀನಿ. ಸೊ ಜಡೆ ಹಾಕ್ಕೊಳಲ್ಲ. ನಿಮಗೆ ಅವಕಾಶ ಇದ್ದರೆ ಜಡೆ ಹಾಕ್ಕೊಳೋದು, ಆ ಥರ ಜಡೆ ಹಾಕ್ಕೊಂಡೆ ಮಲಗ್ರಿ. ಇದು ನಾನೇ ಅಲ್ಲ, ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ಸಹ ಇದೇ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಅವ್ರಿಗೂ ಅಷ್ಟೇ, ನಾನು ಬೆಳಗ್ಗೆ ಆಯಿಲ್ ಇಟ್ಬಿಟ್ಟು ಅವ್ರಿಗೆ ಸಾಯಂಕಾಲ ಹೆಡ್ ಬಾತ್ ಮಾಡಿಸ್ತಾ ಇದ್ದೀನಿ. ವೀಕ್ ಫುಲ್ಲು ಅಂದರೆ ಡೇ ಫುಲ್ಲು ಅನ್ನೇನು ಇರ್ತಾ ಇಲ್ಲ, ಸ್ವಲ್ಪ ಲೈಟಾಗಿ ಸ್ಮೆಲ್ ಬರುತ್ತೆ ಅಲ್ವ. ಪಾಪು ಇಟ್ಕೊತಾಳೆ 1 day ಆದರೂ ಇವನು ನನ್ನ ಮಗ ಸ್ವಲ್ಪ ಲೈಟಾಗಿ ಸ್ಮೆಲ್ ಬರುತ್ತೆ ಅದು. ಅದಕ್ಕೆ ನಂಗೆ ಬೇಡ ಬೇಡ ಅಂತ ಇರ್ತಾನೆ. ಅದಕ್ಕೆ ಅವನಿಗೆ ಬೆಳಗ್ಗೆ ಇಟ್ಬಿಟ್ಟು ಈವ್ನಿಂಗ್ ಸ್ನಾನ ಮಾಡ್ತೀನಿ. ಸೊ ಮಕ್ಕಳಿಗೂ ಇಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಮಕ್ಕಳಿಗೂ ಚೆನ್ನಾಗಿ ಬರುತ್ತೆ ಹೇರ್ ಎಲ್ಲನೂ. ಹೆಣ್ಮಕ್ಳಿಗಂತೂ ತುಂಬ ಯೂಸ್ ಆಗುತ್ತೆ ಈ ಹೇರ್ ಆಯಿಲು. ನೋಡಿದ್ರಲ್ಲ ಯಾವ ರೀತಿ ಆಯಿಲ್ ಮಾಡೋದು, ಯಾವ ರೀತಿ ಇಟ್ಕೋಬೇಕು ತಲೆಗೆ ಅಂತೆಲ್ಲನು. ಸೊ ಒಂದ್ಸಲ ಟ್ರೈ ಮಾಡಿ ಈ ಆಯಿಲು. ಇಷ್ಟ ಆಗುತ್ತೆ ಇವತ್ತಿನಲಾಗು. ಇನ್ನು ಯಾರಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು, ಬಾಯ್.